ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಸ್ಯಾರಿ ಕಲೆಕ್ಷನ್ ಏನೇನು, ಬಟ್ ಅದ್ರ ಹಿಂದೆ ಇರೋ ಮೆಮೊರೀಸ್ ಏನೇನು ಎಲ್ಲ ಹೇಳೋಣ ಅಂತ. ಸೊ ನನ್ನ ಜೊತೆ ಇದಾರೆ ಶ್ರೀಯಾ ಮ್ಯಾಡಮ್ ಅವರು, ಅಂಡ್ ನಮಗೆ ವಿಡಿಯೋ ಮಾಡ್ಕೊಡ್ತಿರೋದು ಯಾರಪ್ಪ ಅಂತಂದ್ರೆ, ಯಾರು ಸರ್ ನೀವು? ಕಾರ್ತಿಕ್ ನಂಬ್ಯಾರ್. ನಮ್ಮೆಲ್ಲರ ನೆಚ್ಚಿನ ಕಾರ್ತಿಕ್ ನಂಬ್ಯಾರ್ ಅವರು ವಿಡಿಯೋ ಮಾಡ್ಕೊಡ್ತಾ ಇದಾರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಯಾರಿ ಇದೆಲ್ಲ ಆಲ್ಮೋಸ್ಟ್ ನನ್ನ ಮದ್ವೆಗೂ ಮುಂಚೆ ಯಾವ ಸ್ಯಾರಿನೂ ತಗೊಂಡಿಲ್ಲ. ಇದೆಲ್ಲ ಮದ್ವೆ ಆದ್ಮೇಲೆ, ಮದ್ವೆ ಫಿಕ್ಸ್ ಆದ್ಮೇಲೆ ತಗೊಂಡಿರುವಂತ ಎಲ್ಲಾ ಸ್ಯಾರೀಸ್ ಇದೆ. ನಾನು ಇವಾಗ ರೀಸೆಂಟ್ ಆಗಿ ಯಾವ ಸ್ಯಾರೀಸ್ ಜಾಸ್ತಿ ತಗೊಂಡಿಲ್ಲ. ಸೊ ಈ ಸ್ಯಾರೀಸ್ ಎಲ್ಲ ಯಾವ್ದಾವ್ದಿದೆ ಅಂತ ಹೇಳ್ತೀನಿ. ಇದು ಒಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಆಕ್ಚುಲಿ ನಾನು ಸಕಲೇಶ್ಪುರದಲ್ಲೇ ತಗೊಂಡಿದ್ದು. ನಂಗೆ ಹೇಳ್ಕೊಳ್ಳೋಷ್ಟು ಇಷ್ಟ ಇಲ್ಲ, ಬಟ್ ಓಕೆ ಸ್ಯಾರಿ. ಇದು ನನಗೆ ಈ ಥರ ಇದೆ ಈ ಸ್ಯಾರಿ. ಚಾನ್ಸೇ ಇಲ್ಲ. ಇದು ಈ ಥರ ಇದೆ ಸ್ಯಾರಿ. ಆ್ಯಂಡ್ ಬ್ಲೌಸ್ ಬಂದು ಇದ್ರದ್ದು ಸಾರಿ ಬಂತ ಈ ಥರ ಇದೆ ಬ್ಲೌಸ್ ಇದು. ಇದಂದರೆ ಇವಾಗ ಈ ಬ್ಲೌಸ್ ನಂಗೆ ಕೂರೋದೇ ಇಲ್ಲ ಅಂತ ಅನ್ಕೊಳ್ಳಿ. ಬಟ್ ಈ ಸ್ಯಾರಿ ಏನೋ ಒಂಥರ ಇಷ್ಟ, ಏನೋ ಒಂಥರ ಇಷ್ಟ ಇಲ್ಲ. ಆ ಥರ ಅಂದರೆ ಸಮಟೈಮ್ಸ್ ಅಂದರೆ ನಂಗೆ ಒಂಥರ ರಿಫ್ಲೆಕ್ಟ್ ಆಗುತ್ತೆ, ನಂಗೆ ಅದಕ್ಕೆ ಇಷ್ಟ ಇಲ್ಲ. ಎಂಗೇಜ್ಮೆಂಟಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ಅಪ್ಪು? ಹೌದು ಹೌದು, ಚಂದ ಇತ್ತು. ಸೊ ಇದೊಂದು ಸ್ಯಾರಿ. ಇದು ಎಂಗೇಜ್ಮೆಂಟ್ ಆದ್ಮೇಲೆ ನನ್ನ ಗಂಡ ನಂಗೆ ಕೊಡಿಸಿತ್ತು ಫಸ್ಟ್ ಸ್ಯಾರಿ. ಹೇಗೆ ಚೆನ್ನಾಗಿದೆ ಮಮ್ಮಿ? ಚೆನ್ನಾಗಿದೆಯಾ ಶ್ರೀಯಾ? ತುಂಬಾ ಚೆನ್ನಾಗಿದೆ. ಮನೆ ಮನೆ ಇರ ಚೆನ್ನಾಗಿಲ್ಲ. ಮನೆ ಮನೆ ನೀವು ನೋಡಿದಿರಾ ಶ್ರೀ ಅಂತ ಒಂದು ಫೋಟೋ ಇದೆ, ಆ ಫೋಟೋಗೆ ಅವಳಿಗೆ ಈ ಸ್ಯಾರಿ ಉಡಿಸಿದ್ದೆ. ಬಟ್ ಇದು ನಂಗೆ ತುಂಬಾ ಇಷ್ಟ ಆಗಿರೋ ಸ್ಯಾರಿ. ಇದು ನಂದು ಮೆಹಂದಿ ಶಾಸ್ತ್ರಕ್ಕೆ ತಗೊಂಡಿದ್ ಸ್ಯಾರಿ ಇದು. ರಕ್ಷಿ, ಸ್ಯಾರಿನಲ್ಲಿ ನೀನಂತೂ ಸಕ್ಕದ ಕಾಣಿಸ್ತಿದ್ದೆ. ನಿಜ ನೋಡೇ ಇಲ್ಲ ಈ ಸ್ಯಾರಿ. ಅಂದ್ರೆ ವಿಡಿಯೋದಲ್ಲಿ ನೋಡಿದೆನಲ್ಲ, ಹೇಗ್ ಕಾಣಿಸ್ತಿದ್ದೆ ಅದರಲ್ಲಿ ವಿಡಿಯೋದಲ್ಲಿ? ಇದು ಹೇಗಪ್ಪ ಅಂತಂದ್ರೆ, ನಾನು ನನ್ನ ಅತ್ತೆ ಸೇಮ್ ಸ್ಯಾರಿ ತಗೊಂಡಿದ್ವಿ. ಅತ್ತೆ ಮೆರೂನ್ ತಗೊಂಡಿದ್ರು, ನಾನು ಈ ಗ್ರೀನ್ ತಗೊಂಡಿದ್ದೆ. ಆಕ್ಚುಲಿ ಏನ್ ಗೊತ್ತಾ, ಈ ಬ್ಲೌಸ್ ಎಲ್ಲ ನಾನು ತುಂಬಾ ದುಡ್ಡು ಕೊಟ್ಟು ಹೊಲಿಸಿದ್ದೆ. ತುಂಬಾ ಅಂದ್ರೆ ನಂಗೆ ಅದ್ ನೆನಪಿಲ್ಲ ಎಷ್ಟು ಅಂತ. ನನಗೆ ಒಂದ್ 10,000 ಕೊಟ್ಟಿದ್ದ. ಓ ತುಂಬಾ ಅಂತಿದ್ದೆ. ಅಂದ್ರೆ ಒಂದೇ ದಿನ ಹಾಕಿರೋದು, ಇವಾಗ ಕೈನೂ ಹೋಗಲ್ಲ ಇಲ್ಲಿ, ಅಷ್ಟು ದಪ್ಪ ಆಗಿದ್ಯಾ ಅಂತ ಅರ್ಥ. ತುಂಬಾ ದಪ್ಪ ಆಗಿದ್ದೀನಿ ಇವಾಗ. ಈ ಬ್ಲೌಸ್ ಎಲ್ಲ ನಂಗೆ ಆಗದೆ ಅಂಟಿ ಆಗ್ಬಿಟ್ಟಿದ್ಯಾ? ಓಕೆ ಓಕೆ, ಕಮಾನ್ ಕಮಾನ್. ಇದು ಸ್ಯಾರಿ ನಂಗೆ ಸಖತ್ ಇಷ್ಟ. ಇವಾಗ ನನ್ನ ನಾದಿನಿ ಅಂದ್ರೆ ನನ್ನ ಹೆಂಡತಿ ತಂಗಿ, ಒಳಗೆ ಬಿಚ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ನೆಕ್ಸ್ಟ್ ಇನ್ ಯಾವಾಗ್ಲಾದ್ರೂ ಉಟ್ಕೋತೀನಿ. ಇದು ನಾನು ಆಕ್ಚುಲಿ ತಗೊಂಡಿದ್ದು ಹಾಸನಲ್ಲಿ. ನೆಕ್ಸ್ಟ್ ಓಕೆ, ಮದ್ವೆ ಸಾರಿನೇ ತೋರಿಸ್ತೀನಿ ನೆಕ್ಸ್ಟು. ಇದ್ರ ಬ್ಲೌಸ್ ಎಲ್ಲಿ ಹಾಕಿದ್ದೀನಿ ಅಂತ ನಂಗೆ ನೆನಪಿಲ್ಲ. ಇದು ನಂದು ಮುಹೂರ್ತದ ಸ್ಯಾರಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಸ್ಯಾರಿ ಸೆಲೆಕ್ಷನ್ ಬರಲ್ಲ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇಲ್ಲ. ಆ ಕೊರತೆಯಿಂದಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಯಾವ ರೀತಿ ಸ್ಯಾರಿಯನ್ನು ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಬಾರ್ದು, ಯಾವುದಕ್ಕೆ ಎಲ್ಲಿ ಏನು ಸೆಲೆಕ್ಟ್ ಮಾಡಬೇಕು ಅನ್ನೋದು. ಒಂದು ಹಾನೆಸ್ಟ್, ನನಗೆ ಈ ಸ್ಯಾರಿ ಸಖತ್ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಹೇಳಿದ್ದೆ ನನಗೆ ಇದೇ ಥರನೇ ಸ್ಯಾರಿ ಬೇಕು ಅಂತ ನಾನು ನಿಮಗೆ ಹೇಳಿ. ಅಲ್ಲ ಓಕೆ, ಇದೆಲ್ಲ ಓಕೆ. ಇದಾದ್ಮೇಲೆ ರಿಸೆಪ್ಷನಿಗೆ ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಯಿತು ನಿನಗೆ. ಯಾಕಂದರೆ ಅದು ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂತ ಇವಾಗಲೂ ಹೇಳ್ತೀನಿ ನಾನು. ರಿಸೆಪ್ಷನ್ ಇರೋ ಪ್ಲಾನೇ ಇರಲಿಲ್ಲ ಇಲ್ಲಿ. ಅಂದರೆ ಡೈರೆಕ್ಟ್ ನೆಂಟ್ರೂಟ ಅಂತೇಳಿ ಮಾಡ್ತಾರಲ್ವಾ, ಕರ್ನರೆ ಅಂತೇಳಿ ಮಾಡ್ತಾರಲ್ವಾ, ಆ ಕಾರಣದಿಂದಾಗಿ ಕೆಲವರು ರಿಸೆಪ್ಷನ್ ಇಡಲ್ಲ, ಡೈರೆಕ್ಟ್ ಊಟ ಇರುತ್ತೆ ಹಂಗೆ ಹೊರಡ್ತಾರೆ. ಅದು ಸಡನ್ ಆಗಿ ಪ್ಲಾನ್ ಆಗಿದ್ದು, ನಿಲ್ಸೋದು ಊಟ ಸ್ಟೇಜ್ ಮಾಡೋದು ಇಲ್ಲ ಅನ್ಸುತ್ತದು. ಅಲ್ಲ ಪ್ಲಾನ್ ಇತ್ತು. ಇದು ಮುಹೂರ್ತದ ಸ್ಯಾರಿ. ನನ್ನ ಇಷ್ಟ ಸ್ಯಾರೀಸ್ ಅಲ್ಲಿ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು ನನ್ಗೆ. ಆಕ್ಚುಲಿ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಇವತ್ತಿನವರೆಗೂ 2 ಸಲ ಹಾಕಿದಾಳ 5 ವರ್ಷಕ್ಕೆ. ಇದು 2 ಸಲ ಸ್ಯಾರಿ ಉಟ್ಟಿದ್ದೀನಿ. ಎಂಗೇಜ್ಮೆಂಟ್ ಸ್ಯಾರಿ, ಎಂಗೇಜ್ಮೆಂಟ್ ಲಾಸ್ಟ್. ಮೆಹಂದಿ ಸ್ಯಾರಿ, ಮೆಹಂದಿ ಲಾಸ್ಟ್. ಅವ್ರು ತೆಕ್ಕೊಟ್ಟಿದ್ ಸ್ಯಾರಿ ಒಂದ್ 2 ಸಲ ಉಟ್ಟಿದ್ದೀನಿ. ಮತ್ತೆ ಇದು
ಈ ವಿಡಿಯೋ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಈ ಥರದ ಒಂದು ಐಡಿಯಾ ಬರುತ್ತೆ, ಯಾವ್ಯಾವ ಥರದ್ದು ಏನೇನು ತಗೊಬೇಕು ಏನು ಅಂತೇಳಿ ಗೊತ್ತಿರುತ್ತೆ. ಆದರೆ ಸಣ್ಣ ಪುಟ್ಟ ಸಜೆಷನ್ಸ್ ಅಷ್ಟೇ. ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು ಸಕಲೇಶ್ಪುರದಲ್ಲಿ, ಮದುವೆ ಮುಹೂರ್ತ ಮುಗಿಸ್ಕೊಂಡು ನೆಕ್ಸ್ಟ್ ಇದು ರಿಸೆಪ್ಷನ್ಗೆ ಅಂತ ನಿಲ್ಲಿಸಿದ್ರು. ಅಲ್ಲಿಗೆ ಇವ್ರು ತಗೊಂಡಿದ್ದೀನಿ ಸರಿ, ಆ ಮುಹೂರ್ತ ಸಾರಿನೂ ಇವ್ರು ತಗೊಂಡಿದ್ದಿದೆ. ನನಗೆ ಅಲ್ಲಿ ಕರ್ಕೊಂಬಂದಿದ್ದ ಸಾರಿ ನನ್ನ ಮನೇಲೇ ಬಿಟ್ಟು ಬಂದಿದ್ದೀನಿ, ನನಗದು ತರಕ್ಕೆ ಮರ್ತೋಯ್ತು. ಈ ಸಾರಿನೂ ಸಖತ್ ಇಷ್ಟ. ಈ ಸಾರಿ ರಿಸೆಪ್ಷನ್ನಲ್ಲಿ ಹುಟ್ಟಿದ್ದಿದ್ದು ಸಾರಿ ಇದು. ಸಾರಿ ತಗೊಂಡಿದ್ದೆಲ್ಲದು ದಾವಣಗೆರೆ ಬಿ ಎಸ್ ಚನ್ನಬಸಪ್ಪ ಸೀಟ್ಸ್ ಅಲ್ಲಿ ನನಗೆ ಸಾರಿ ಚನ್ನಬಸಪ್ಪ ಆ್ಯಂಡ್ ಸನ್ಸ್, ಅದೇ ಅದೇ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಲ್ಲೇ ತಗೊಂಡಿದ್ದಿದ್ದು ಸಾರಿ. ಸೊ ಇದು ಹಾಗೆ ಅಲ್ಲಿ ನಿಲ್ಲಿಸಿದ್ದಿದ್ದು ಸಾರಿ ಇದು. ಓಕೆ, ನನಗಿಷ್ಟ ಇಷ್ಟನೇ ಇಲ್ದಲ್ಲೇ ಇರೋ ಸ್ಯಾರಿ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿಂದ ಎದ್ದು ಓಡೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಇದ್ ನೋಡಿ ಫ್ಯಾಮಿಲಿ, ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನೋಡಿ ಇದು, ಇದ್ ನೋಡಿ ಇದು, ಇದ್ ನಾನು ಉಡೋ ತರ ಇದೆಯಾ ಹೇಳಿ ನೋಡೋಣ. ಏನು ಉಟ್ಕೊಂಡ್ರೆ ಅದೇನ್ ಬೇಡ ಅಂತ ಬಿಚ್ಚೋಗ್ಬಿಡುತ್ತಾ ಹೇಳು. ನಾನು ಅವತ್ತೇ ಒಂದಿನ ಉಟ್ಟಿ, ಓ ಹೆವಿ ವೆಯ್ಟ್ ಇದೆ ಸ್ಯಾರಿ ಇದು. ನಂಗೆ ಆಕ್ಚುಲಿ ಚಿನ್ನ ಚಿನ್ನ ಯೂಸ್ ಮಾಡಿದೀವಿ, ಸ್ವಲ್ಪ ಭಾರ ಕಾಣಿಸ್ಲಿ ಅಂತೇಳಿ ಡಿಕೋಡ್ ಮಾಡಿ ಸೆನ್ಸಾರ್. ಇದ್ರ ಕುಚ್ಚೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ಬಟ್ ನಂಗೆ ಈ ಸ್ಯಾರಿ ಓಕೆನೆ, ಬಟ್ ನಂಗೆ ಕಲರ್ ಇಷ್ಟ ಆಗಿರ್ಲಿಲ್ಲ. ಹೌದಪ್ಪು, ಇವಾಗ್ಲೂ ಇಷ್ಟ ಅದು ನನ್ನ ಫೇವ್ರೇಟ್ ಅಲ್ವಾ ಅದಕ್ಕೆ. ಹೌದಣ್ಣ, ಇದೇನ್ ಕಲರ್ ಅಂತ ಅಪ್ಪು? ಕೇಸರಿ ಅಪ್ಪು, ಕೇಸರಿ ಕೇಸರಿ ಅಂದ್ರೆ ಪವರ್ ಗೊತ್ತಿಲ್ವಾ? ಬ್ಲೌಸ್ ಈ ತರ ಇದೆ, ಒಂದೊಂದ್ ಸ್ಟೋನ್ ಬಿದ್ದೋಗಿಲ್ಲ ಅಂದ್ರೆ ಯೋಚನೆ ಮಾಡಿ. ಹುಟ್ಟಾದ್ರಲ್ಲಿ ಮತ್ತೆ ಅವತ್ತು ಹುಟ್ಟೇ ಇಲ್ಲ ಇದನ್ನ. ಆದ್ರೂ ನೀವ್ ಇದಿರ್ಲ ಹೆಣ್ಮಕ್ಳು ಕಮ್ಮಿ ಇಲ್ಲ ಮಾತ್ರ. ಇದಾತರ ನೆಕ್ಸ್ಟ್ ಈ ಸಾರಿ ಇಲ್ಲಿಗೆ ಬಂದ ಮೇಲೆ, ಇಲ್ಲಿಗೆ ಬಂದ ಮೇಲೆ ಉಟ್ಕೊಳಕ್ಕೆ ಅಂತ ಹೇಳಿ ಚೆನ್ನಾಗಿದೆ ಇದು. ಎತ್ತಿಟ್ಟಿದೆ ಸಾರಿ ಚೆನ್ನಾಗಿದೆ. ಕಲರ್ ನಂಗೆ ಈ ತರ ಕಲರ್ಸ್ ಇಷ್ಟ ಆಗಲ್ಲ, ಮಲ್ಲಂಗ ನಂಗೆ ಈ ಕಲರ್ಸ್ ಇಷ್ಟ ಆಗಲ್ಲ, ಚೆನ್ನಾಗಿ ಕಾಣಲ್ಲ. ನನ್ನ ಕಲರ್ ನಾನು ತೋರಿಸ್ತೀನಿ ತಡೀರಿ. ಹೌದು ಹೌದು, ಇದು ಸಖತ್ ವೆಯ್ಟ್ ಇದೆ, ಸೊ ಹಾಗಾಗಿ ನಾನು ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ. ಅಮ್ಮನೂ ಸೇಮ್ ಇದೇ ತರದಲ್ಲೇ ಪಿಂಕ್ ಕಲರ್ ತಗೊಂಡಿದ್ದಾರೆ. ಇದು ಇಲ್ಲಿ ಬಂದು ಉಟ್ಕೊಳಕ್ಕೆ ಅಂತ ಇವ್ರು ಎತ್ತಿಟ್ಟಿದ್ದು ಸ್ಯಾರಿ ಇತ್ತು. ಇದು ಆಲ್ಮೋಸ್ಟ್ 6 ಇಯರ್ಸ್ ಹಳೆ ಸ್ಯಾರಿ, ಇವಾಗ ಅಷ್ಟು ತೋರಿಸಿದ್ದು ಎಲ್ಲ 6 ಇಯರ್ಸ್ ಹಳೆ ಸ್ಯಾರಿ. ಇದು ಒಂದು ಸ್ಯಾರಿ, ಇದು ಆಕ್ಚುಲಿ ಜಾಸ್ತಿ ವೆಯ್ಟ್ ಇಲ್ಲ, ಇದು ಚೆನ್ನಾಗಿದೆ. ಇದೆರಡು ಸ್ಯಾರಿ ನಂಗೆ ಓಕೆ, ಯಾವತ್ತೂ ಬೈದಿಲ್ಲ ಬೈದಿಲ್ಲ ನಾನು, ಇದು ಚೆನ್ನಾಗಿದೆ ನಂಗೆ. ಬಟ್ ಇಲ್ಲಿ ನಿಲ್ಸೋಕ್ಕೆ ತಗೊಂಡಿದ್ದಿದ್ದು ಸ್ಯಾರಿ ಆಕ್ಚುಲಿ ಅದೊಂದು ಇಷ್ಟ ಇಲ್ಲ ಅಷ್ಟೇ, ಅದು ಬಿಟ್ಬಿಟ್ಟು ಎಲ್ಲ ಸ್ಯಾರೀಸು ಇಷ್ಟನೇ. ಇದು ಆಕ್ಚುಲಿ ನನ್ಗೆ ಫಸ್ಟ್ ಓಣಂ, ನನ್ ಮದ್ವೆಗೆ ಫಸ್ಟ್ ಓಣಂಗೆ ಈ ಸಾರಿ ತಗೊಂಡಿದ್ದು. ಹೌದು, ಇದು ನನ್ಗೆ ಅಲ್ಲಿ ಮನೆಯಿಂದ ಕೊಟ್ಟಿದ್ದೆ ಸಾರಿ. ಅದ್ ನಿಜವಾಗ್ಲೂ ಚಂದ ಕಾಣುತ್ತೆ. ಹೌದು, ಮತ್ತೆ ಇನ್ನೊಂದ್ ವಿಶೇಷತೆ ಏನಂತ ಹೇಳಿದ್ರೆ ಅದು ಎಲ್ಲ ಅಂಗಡಿಗಳಲ್ಲಿ ಸಿಗಲ್ಲ, ನಾವು ತುಂಬಾ ಕಡೆ ಹುಡ್ಕುದ್ವಿ ಇದೇ ತರ ತಗೋಣ ಇದೇ ತರ ಸಾರಿ. ನನ್ಗೆ ಇದು ಹೆಂಗಂದ್ರೆ ಸಖತ್ ಸಾಫ್ಟ್ ಇದೆ, ಅಂಡ್ ಉಟ್ಕೊಳಕ್ ತುಂಬಾ ಈಸಿ ಆಗಿದೆ, ಅಂಡ್ ತುಂಬಾ ಚಂದ ಕಾಣುತ್ತೆ. ಎಂದಮ್ಮ ಅದಾದ್ಮೇಲೆ ನನ್ ಸೀಮ್ ಅಂತ ಟೈಮಲ್ಲಿ ಏನಪ್ಪ ಅಂತಂದ್ರೆ ಕೊರೋನಾ ಲಾಕ್ಡೌನ್ ಆಗಿತ್ತು, ಬಟ್ಟೆ ಗಿಟ್ಟೆ ಸಾರಿ ಗಿರಿ ಯಾವ್ದು ಇಲ್ಲ. ಸೊ ಅದ್ರಲ್ಲೂ ಬಾಕದಮ್ಮ ಇರ್ಲಿ ಬಿಡ ಅವಳ ಹಂಗೆ. ಸೊ ಅದ್ರಲ್ಲೂ ಇವ್ರ ಫ್ರೆಂಡ್ ಅಂಗಡಿ ಹತ್ರ ಹೋಗಿ ಡೋರ್ ಓಪನ್ ಮಾಡಿಸಿ ಸಾರಿ ಯಾವ್ದು ಇರ್ಲಿಲ್ಲ ಅಂತದ್ರಲ್ಲಿ ನಂಗೆ ಸೀಮ್ ಅಂತ ಗ್ರೀನ್ ಬೇಕು ಅಂತ ಹೇಳ್ಬಿಟ್ಟು ಇದು ಕೊಡ್ಸಿದ್ರು. ಯಾರು ಕೊಡ್ಸಿದ್ದು ಗೊತ್ತಿಲ್ಲ, ಇದು ನನ್ನ ಮೈನ ಕೊಡ್ಸಿದ ಸಾರಿ. ಸೊ ಇದು ಹಾಗೆ ನನಗೆ ಫೇವ್ರೆಟ್ ಸಾರಿ, ಮೆಮೊರೇಬಲ್ ಸಾರಿ ಇದು. ಆ್ಯಂಡ್ ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ಅಂದ್ರೆ ಬರೀ ಏನ್ ಬರೀ ಸ್ಯಾರಿನೇ ಕೊಡ್ಸಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ನೀವು ಫ್ರೆಂಡ್ಸ್. ಏನಂತ ಹೇಳಿದ್ರೆ ಇವಳು ಒಂದ್ಸಲ ಬಟ್ಟೆ ಶಾಪಿಗೆ ಹೋದ್ರೆ 4-5 ಜೊತೆ ಕುರ್ತಾ ತಾಣ್ತಾಳೆ. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಇದೆ, ಏನಾಗಲ್ಲ ಹಾಗೆ ತೋರಿಸು. ಈ ತರ ಸ್ಯಾರಿ ಇದು, ನನ್ಗೆ ಮಗು ಆಗ್ಬಿಟ್ಟು ನಾನು 41 ಡೇಸ್ ಇಲ್ಲಿಗೆ ಬಂದೆ. ಸೊ ಅವಾಗ ಇದು ನಮ್ಮ ಅಮ್ಮನ ಮನೆಯಿಂದ ತೆಕ್ಕೊಟ್ಟಿದ್ದೆ ಸ್ಯಾರಿ, ಸೇಮ್ ಸಿಚುಯೇಷನ್ ಲಾಕ್ಡೌನ್ ಆಗಿತ್ತು. ಸೊ ಹಂಗಾಗಿ ಸಿಕ್ಕಿದ ಸ್ಯಾರಿ, ಬಟ್ ಇದಕ್ಕೆ ಚೆನ್ನಾಗಿದೆ ರಕ್ಷಿ ಸ್ಯಾರಿ ಮಾತ್ರ. ಹೌದು, ಇದಕ್ಕೆ ತುಂಬಾನೇ ದುಡ್ಡು ಕೊಟ್ಟಿದ್ರು ನಮ್ಮಅಮ್ಮ. ಸೊ ಇದೊಂದು ಆ ತರ ಸ್ಯಾರಿ. ಅಂಡ್ ನೆಕ್ಸ್ಟ್ ಒನ್ ಎಲ್ಲ ಹಿಂಗೆ ಬರ್ತಾ ಇದೀನಲ್ವಾ, ಹಂಗೆ ಹೋಗೋಣ. ಓಕೆನಾ, ಇದು ಇಷ್ಟೆಲ್ಲ ಮೆಮೊರಿ ಪವರ್ ಗಂಡ್ ಮಕ್ಳಿಗೆ ಇಲ್ಲ ಬಿಡ. ಇದು ಮೈದ್ನ ಕೊಡ್ಸಿದ ಸ್ಯಾರಿ, ಅದು ಸೀಮಂತಕ್ ಬಿಟ್ರೆ ಅವ್ನು ನೆಕ್ಸ್ಟ್ ಇದು ಕೊಡ್ಸಿದ್ದು. ಅದಕ್ಕೆ ನಿಮ್ಗೆ ಯಾವ ಕಲರ್ ಬೇಕು ಅಂತ ಕೇಳಿದ್ದೆ, ರೆಡ್ ಅಂತ ಹೇಳಿದ್ದೆ. ಸೊ ಪಪ್ಪಚ್ಚಿ ಅವ್ನು ಹುಡುಕಿ ತಂದು ಕೊಟ್ಟಿದ್ದ. ಇದು ಅಷ್ಟೇ ಫೇವ್ರೆಟ್ ಸ್ಯಾರಿನೇ. ಓ, ನಾನು ಮದ್ವೆ ಟೈಮ್ ಬಿಟ್ಟೆ ಹೋಗಿದ್ದೀನಿ,
ಮದ್ವೆ ಟೈಮ್ನಲ್ಲಿ ನಿನಗೆ ತಾಯಿ ಮನೆ ಕಡೆಯಿಂದ ಕೊಟ್ಟಿದ್ದ ಸ್ಯಾರಿ ತಾನೆ? ತಾಯಿ ಮನೆಯಿಂದ ಕೊಟ್ಟಿದ್ದ ಸ್ಯಾರಿ ಅಲ್ಲ, ನನಗೆ ಯೂಸ್ಗೆ ಅಂತ ಹೇಳಿಬಿಟ್ಟು ಅಮ್ಮ ತೆಕ್ಕೊಟ್ಟಿದ್ದೆ ಸ್ಯಾರಿ. ಮದುವೆ ಆದ್ಮೇಲೆ ಟೆಂಪಲ್ ಎಲ್ಲ ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೆಕ್ಕೊಟ್ಟಿದ್ದೆ ಸ್ಯಾರಿ ಇದೊಂದು. ಆ್ಯಂಡ್ ಇನ್ನೊಂದು ಸ್ಯಾರಿ ಅಲ್ಲಿ ಎಲ್ಲಿ ಅಪ್ಪು ಇಲ್ಲಿ ಹೇಳು. ಆ್ಯಂಡ್ ಇದೊಂದು ಸ್ಯಾರಿ ಓಕೆ, ಇದು ನನಗೆ ಮದುವೆ ಟೈಮಲ್ಲಿ ಅಮ್ಮನ ಮನೆಯಿಂದ. ಇದು ಚಂದ ಇದೆ ಆಕ್ಚುಲಿ, ಬ್ಲೌಸ್ ಇದ್ರದ್ದು ಜುಮ್ಕ ಜುಮ್ಕ ಚಂದ ಇದೆ. ಏನಮ್ಮ